ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಸಾಕಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಡಯಾಬಿಟಿಸ್ ಸಮಸ್ಯೆ ಇದ್ದಾಗ ಬೇರೆ ರೀತಿಯಾಗಿರುವಂತ ಆರೋಗ್ಯದ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಅದರಲ್ಲಿ ಪ್ರಮುಖವಾಗಿ ನಾವು ಮಾತಾಡೋದಾದ್ರೆ ಇವಾಗ ಒಂದು ಬಿಪಿ ಇದೆ ಅನ್ನೋದಾದ್ರೆ ಅಮೃತ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಬಿಪಿ ಹೇಗೆ ಕಂಟ್ರೋಲ್ ಬರುತ್ತೆ ಮೊದಲನೇ ಪ್ರಶ್ನೆ ಬಿಪಿ ಅನ್ನೋದನ್ನ ನಾನು ಬಹಳ ಜನಕ್ಕೆ ಡಯಾಬಿಟಿಕ್ ಬಂದ್ ತಿಂಗಳಿಗೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅವರು ಜೊತೆಗೆ ಬಂದ್ಬಿಡುತ್ತೆ ಬಿ ಪಿ ಆ್ಯಕ್ಚುಲಿ ಡಯಾಬಿಟಿಕ್ ಬಂದವ್ರಿಗೆ ಈ ಯಾರು ಬಿ ಪಿ ಬರುತ್ತಲ್ಲ ಬಿ ಪಿ ಬಂದಾಗ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಸ್ಯೆ ಎದುರಿಸ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಬಿ ಮೊದಲೇ ಬಿ ಪಿನೇ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಕರೆಕ್ಟಾಗಿ ಬಿ ಪಿ ಬಾಡಿಯಲ್ಲಿ ಜಾಸ್ತಿ ಆಗದಂಗೆ ಮಾಡ್ಕೊಂಬಿಟ್ರೆ ನಮ್ಮ ಸಮಸ್ಯೆಗಳು ಭಾಳ ಕಡಿಮೆ ಆಗುತ್ತೆ ಈ ನಮಗೆ ಗೊತ್ತಿದೆ ಸಾಮಾನ್ಯವಾಗಿ ರಕ್ತದ ಒತ್ತಡ ಜಾಸ್ತಿ ಆದಾಗ ಹೃದಯದ ಮೇಲೆ ಒತ್ತಡ ಬೀಳುತ್ತೆ ಯಾವಾಗ ಹೃದಯದ ಮೇಲೆ ಒತ್ತಡ ಬೀಳುತ್ತೋ ನಮ್ಮ ರಕ್ತನಾಳಗಳ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ದೇಹದ ಅನೇಕ ಸಮಸ್ಯೆಗಳು ಈವನ್ನು ನನ್ನ ಆಹಾರ ಜೀವಕೋಶಗಳಿಗೆ ಸರಿಯಾಗಿ ಮುಡ್ ಸರಿಯಾಗಿ ಮುಟ್ತೇನೆ ಜೀವಕೋಶಗಳಿಗೆ ತೊಂದರೆ ಉಂಟಾಗುತ್ತೆ ಎಲ್ಲ ತೊಂದರೆಗಳಿಗೂ ಬಿ ಪಿ ಮೂಲ ಕಾರಣ ಆಗುತ್ತೆ ಇಂಥ ಬಿ ಪಿ ಕಮ್ಮಿ ಮಾಡೋದಕ್ಕೆ ಅಮೃತ್ ನೋನಿ ವಿಶಿಷ್ಟವಾಗಿ ಕೆಲಸ ಮಾಡುತ್ತೆ ಹೇಗೆ ಅಂದರೆ ನೋನಿಯಲ್ಲಿ ಒಂದು ಸ್ಕೋಪಲ್ಟಿನ್ ಅಂತ ಒಂದು ವಿಶೇಷವಾದ ವಸ್ತು ಇದೆ ಈ ಸ್ಕೋಪಲ್ಟಿನ್ ಅನ್ನು ನೈನ್ಟೀನ್ ನೈಂಟಿ ತ್ರೀ ಒಳಗೆ ಹವಾಯಿ ದ್ವೀಪ ಅಂದರೆ ಅಮೇರಿಕಾದ ಹವಾಯಿ ದ್ವೀಪದ ಸೈಂಟಿಸ್ಟ್ಗಳು ಕಂಡುಹಿಡಿದರು ಈ ಸ್ಕೋಪಲ್ಟಿನ್ ಏನು ಮಾಡುತ್ತೆ ಅಂದರೆ ನಮ್ಮ ರಕ್ತನಾಳಗಳನ್ನ ಡೈಲೇಷನ್ ಮಾಡಿ ರಕ್ತ ಹರಿಯೋ ವೇಗನ ಕಡಿಮೆ ಮಾಡಿ ರಕ್ತ ನಮ್ಮ ಬಿ ಪಿನ ನಾರ್ಮಲ್ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನಾನು ಅವಾಗವಾಗ ಹೇಳ್ತಿರ್ತೀನಿ ನೋನಿ ಕ ನೋನಿಯಲ್ಲಿ ವಿಶೇಷವಾಗಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಇದೆ ಇದರಲ್ಲಿ ಕೆಲವೊಂದು ನೈಟ್ರೇಟ್ ಗುಂಪು ಇದ್ದಾವೆ ಆಮೇಲೆ ಅಲ್ಜಿರಿನ್ ಅಂತ ಒಂದು ಕಾಂಪೌಂಡ್ ಇದೆ ಅಂತೇಳಿ ಈ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಏನಾಗುತ್ತೆ ಈ ನೈಟ್ರಿಕ್ ಆಕ್ಸೈಡ್ ಸಹ ರಕ್ತನಾಳಗಳ ವೈಬ್ರೇಷನ್ ಸರಿ ಮಾಡುತ್ತೆ ಅಲ್ಲಿ ಸೆಲ್ ಟು ಸೆಲ್ ನೋಡೋ ಬಂದರೆ ಕಮ್ಯುನಿಕೇಷನ್ ಸರಿ ಮಾಡುತ್ತೆ ಬಿ ಪಿ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ವಿಶಿಷ್ಟವಾಗಿ ಈಗ ಸಿಸ್ಟಮ್ ಅಂತ ನಾನು ಹೇಳ್ತಾ ಇರ್ತೀನಿ ಇಡೀ ರಕ್ತನಾಳ ಮತ್ತು ಈ ಹೃದಯ ಮತ್ತು ರಕ್ತದಲ್ಲಿರ್ತಕ್ಕಂಥ ಜೀವಕೋಶಗಳ ಆರೋಗ್ಯ ಕಾಪಾಡೋದಲ್ಲಿ ಈಗ ಝೆರೋನೀನ್ ಪ್ರಮುಖ ಪಾತ್ರ ವಹಿಸಿ ಬಿ ಪ ತಾಬದಿಗೆ ತರತ್ತೆ ಜಾಸ್ತಿ ಇದ್ದರೆ ಕಮ್ಮಿ ಮಾಡುತ್ತೆ ಕಮ್ಮಿ ಇದ್ದರೆ ಜಾಸ್ತಿ ಮಾಡಿ ನಾರ್ಮಲ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಇಂಥ ಅದ್ಭುತವಾದ ನೋನಿ ಕಂಟೆಂಟ್ ಹೈಯೆಸ್ಟ್ ಕಂಟೆಂಟ್ ಅಲ್ಲಿ ಅಮೃತ್ ನೋನಿಯಲ್ಲಿ ಇರೋದ್ರಿಂದ ಅಮೃತ್ ನೋನಿ ಯಾರೇ ತೊಗೊಳ್ರಿ ಡಯಾಬಿಟಿಸು ಕಮ್ಮಿ ಆಗುತ್ತೆ ಪಿನೂ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಡಯಾಬಿಟೀಸ್ ಇದ್ದಾಗ ಬಿ ಪಿ ಈಗ ಇವರು ಡಯಾಬಿಟೀಸ್ಗೆ ತಗೊಳ್ತಾ ಬಂದ್ರೆ ಬಿಪಿ ಬರೋದನ್ನ ಕೂಡ ತಡೆಗಟ್ಟಬಹುದು ಅಂತಾನೆ ಹೇಳ್ಬೋದು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದ್ರ ಜೊತೆಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಬಿ ಪಿ ಜೊತೆಗೆ ಸ್ಟಾರ್ಟ್ ಆಗ್ತಕ್ಕಂಥ ಸಮಸ್ಯೆಗಳಿಂದ ಹೃದಯ ಹೃದಯ ಸಮಸ್ಯೆ ಇರ್ಬೋದು ರಕ್ತ ಅದನ್ನು ಸಹ ಅಮೃತವನಿಗೆ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೇನೆ